ರೇವಣ್ಣನವರ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇತ್ತು, ಆದ್ರೆ 2:45ಕ್ಕೆ ಮಧ್ಯಾಹ್ನ ಮುಂದೂಡಲಾಗಿದೆ ಅವರ ವಿಚಾರಣೆಯನ್ನ. ಮಧ್ಯಾಹ್ನ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಇನ್ನಷ್ಟು ದಿನಗಳ ಕಾಲ ಸಮಯಾವಕಾಶ ಬೇಕು ಅಂತ ಹೇಳ್ತಾ ಇದ್ರು. ರೇವಣ್ಣನವರ ವಿಚಾರಣೆ ಕಂಪ್ಲೀಟ್ ಆಗಿಲ್ಲ, ಸೊ ವಿಚಾರಣೆ ಇನ್ನಷ್ಟು ನಡೆಸಬೇಕಾಗಿದೆ, ಹಾಗಾಗಿ ಇನ್ನಷ್ಟು ಕಾಲಾವಕಾಶ ಕೊಡಿ ಅಂತ ಕೋರ್ಟ್ ನಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ರು. ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 2:45ಕ್ಕೆ ಜಾಮೀನು ಅರ್ಜಿಯನ್ನ ವಿಚಾರಣೆ ಮಾಡುವಂತಹ ಆ ಪ್ರೊಸೆಸ್ ಅನ್ನ ಮುಂದೂಡಲಾಗಿದೆ. ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ, ಆದ್ರೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲೇ ರೇವಣ್ಣನವರು ಇದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಇದರ ಕಂಪ್ಲೀಟ್ ಆಗಿರುವಂತಹ ತನಿಖೆ ಮಾಡೋಕ್ಕಾಗ್ಲಿಲ್ಲ, ಕಂಪ್ಲೀಟ್ ಕ್ವಶನ್ ಕೇಳೋಕ್ಕಾಗ್ಲಿಲ್ಲ, ಸರಿಯಾಗಿರುವಂತಹ ಆನ್ಸರ್ ಕೂಡ ರೇವಣ್ಣನವರಿಂದ ಬಂದಿಲ್ಲ, ಒಂದಕ್ಕೊಂದು ತಾಳೆ ಇಲ್ಲ, ಇನ್ನಷ್ಟು ಸಮಯಾವಕಾಶ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಕೇಳಿದ್ರು. ಆದ್ರೆ ಈ ಅರ್ಜಿಯ ವಿಚಾರಣೆ ಮಧ್ಯಾಹ್ನ 2:45ಕ್ಕೆ ಮತ್ತೆ ಮುಂದೂಡಲಾಗಿದೆ. ರೇವಣ್ಣನವರಿಗೆ ಬೇಲ್ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ವಿಚಾರ ಮಧ್ಯಾಹ್ನದ ನಂತರ ಗೊತ್ತಾಗುತ್ತೆ. ಅಲ್ಲೂ ಕೂಡ ಇನ್ನಷ್ಟು ವಾದ ಪ್ರತಿವಾದ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೋರಿದಂತಹ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶವನ್ನ ಕೇಳಿದ್ರು. ಸೋಮವಾರಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಇವತ್ತೇ ವಾದ ಮಂಡಿಸೋದಕ್ಕೆ ನ್ಯಾಯಾಧೀಶರಿಂದಲೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಎಚ್ ಡಿ ರೇವಣ್ಣನವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮಧ್ಯಾಹ್ನ 2:45ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ನ್ಯಾಯಾಲಯ. ಮಧ್ಯಾಹ್ನ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆಯನ್ನ ನ್ಯಾಯಾಧೀಶರು ನೀಡಿದ್ದಾರೆ. ನಾವು ಹೊಸದಾಗಿ ನೇಮಕ ಆಗಿರುವ ಅಭಿಯೋಜಕರು ಸಮಯ ನೀಡೋದಕ್ಕೆ ಮನವಿಯನ್ನ ಸರ್ಕಾರದ ಪರ ಎಸ್ಐಟಿ ಪರವಾಗಿರುವಂತಹ ವಕೀಲರು ಅಲ್ಲಿ ತಮ್ಮ ವಾದವನ್ನ ಪ್ರಸ್ತಾಪ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಮಧ್ಯಾಹ್ನಕ್ಕೆ ಈ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮಧ್ಯಾಹ್ನ 2:45ರಿಂದ ಮತ್ತೆ ವಿಚಾರಣೆಯನ್ನ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮತ್ತೆ ಈ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಸೊ ಆ ಸಂದರ್ಭದಲ್ಲಿ ರೇವಣ್ಣನವರಿಗೆ ಬೇಲ್ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ರೇವಣ್ಣನವರಿಗೆ ಬೇಲ್ ಸಿಕ್ಕರೆ ಸಾಕ್ಷಿ ನಾಶ ಮಾಡಬಹುದು, ಪ್ರಭಾವ ಬೀರಬಹುದು. ಯಾಕಂದ್ರೆ ಮಾಜಿ ಸಚಿವರು, ಶಾಸಕರು, JDS ಪಕ್ಷದ ಒಬ್ಬ ಪ್ರಭಾವಿ ನಾಯಕ ಕೂಡ ಹೌದಿವರು. ಹಾಸನ ಜಿಲ್ಲೆಯಲ್ಲಿ ತಮ್ಮದೇ ಆಗಿರುವಂತಹ ಛಾಪನ್ನ, ಪ್ರಭಾವವನ್ನ ಹೊಂದಿರುವಂತಹ ಒಬ್ಬ ನಾಯಕ. ಸೊ ಇಂತಹ ನಾಯಕನನ್ನ ನಾವು ಈಗಲೇ ಬೇಲ್ ಕೊಟ್ಟು ಹೊರಗಡೆ ಕಳುಹಿಸಿದ್ರೆ ಸಾಕ್ಷಿ ನಾಶ ಮಾಡುವಂತಹ ಸಾಧ್ಯತೆಗಳಿರ್ತವೆ, ಸಂತ್ರಸ್ತೆಯರಿಗೆ ಬೆದರಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಹಣ ಆಮಿಷ ಒಡ್ಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಅವಕಾಶ ಮಾಡಿ ಕೊಡಬಾರ್ದು ಅಂತಂದ್ರೆ ರೇವಣ್ಣನವರಿಗೆ ಬೇಲ್ ಸದ್ಯಕ್ಕೆ ಸಿಗಬಾರ್ದು, ಅವರ ವಿಚಾರಣೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಎಸ್ಪಿಪಿ ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ರಾಜಕೀಯವಾಗಿ ಈ ಒಂದು ಪೆಂಡ್ರಾಯ್ ಪ್ರಕರಣ, ಈ ಒಂದು ದೌರ್ಜನ್ಯ ಪ್ರಕರಣ, ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ಯಾವ್ಯಾವ ಆಂಗಲ್ ಪಡ್ಕೊಳ್ತಾ ಇದೆ, ಯಾರ್ಯಾರ ಹೆಸರು ಬರ್ತಾ ಇದೆ, ಯಾರ್ಯಾರ ಹೆಸರಲ್ಲಿ ತಳಕ್ ಹಾಕೊಳ್ತಾ ಇದೆ, ಇದೆಲ್ಲವನ್ನು ಕೂಡ ಪ್ರತಿನಿತ್ಯ ನಾವು ಗಮನಿಸ್ತಾ ಇದ್ದೀವಿ. ಸೊ ಈ ತನಿಖೆಯ ಹಾದಿ ತಪ್ಪಿಸುವಂತಹ ಕೆಲಸ ಆಗಬಾರ್ದು, ಇದರ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅಂತಂದ್ರೆ ರೇವಣ್ಣನವರನ್ನ ಇನ್ನಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರುವಂತಹ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಮಧ್ಯಾಹ್ನ 2:45ಕ್ಕೆ ಇವರ ಅರ್ಜಿ ವಿಚಾರಣೆ ಮತ್ತೆ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಯಾವೆಲ್ಲ ವಾದ ಪ್ರತಿವಾದ ಆಗುತ್ತೆ ಅನ್ನೋದು ಕೂಡ ಈಗ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಿದೆ. ಸೊ ಎಸ್ಐಟಿ ಪರವಾಗಿರುವಂತಹ ಅಭಿಯೋಜಕರು ಹೇಳ್ತಾರೆ, ನಾನು ಹೊಸದಾಗಿ ನೇಮಕಗೊಂಡಿರುವಂತಹ ಅಭಿಯೋಜಕ, ಸೊ ಹಾಗಾಗಿ ಒಂದಷ್ಟು ಸಮಯ ಕೋರಿ ಅವರು ಮನವಿಯನ್ನ ಮಾಡಿಕೊಳ್ತಾರೆ. ಎಸ್ಪಿಗಳಾಗಿರುವಂತಹ ಅಶೋಕ್ ನಾಯಕ್ ಹಾಗೂ ಜಾಯ್ನಾ ಕೊಠಾರಿ ಅವರು ಮನವಿಯನ್ನ ಮಾಡಿಕೊಳ್ತಾರೆ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯ ಪುನಃ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಪರ ವಕೀಲರು. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿರುವಂತಹ ನ್ಯಾಯಾಲಯ. ಹಾಗಾದ್ರೆ ರೇವಣ್ಣನವರಿಗೆ ಮಧ್ಯಾಹ್ನದ ನಂತರ ಬೇಲ್ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಹಣೆ ಬರಹ ನಿರ್ಧಾರ ಆಗುತ್ತೆ. ಸೊ ಬೇಲ್ ಅರ್ಜಿ ವಿಚಾರಣೆ ಈ ಹಿಂದೆ ಆಗಿರುವಂತಹ ಸಂದರ್ಭದಲ್ಲಿ ಎಸ್ಐಟಿ ಕಸ್ಟಡಿಗೆ ಅವರನ್ನ ವಹಿಸಲಾಗಿತ್ತು. 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲೇ ರೇವಣ್ಣನವರು ಇದ್ರು. ಎಸ್ಐಟಿ ಕೇಳಿರುವಂತಹ ಪ್ರಶ್ನೆಗಳಿಗೆ, ಒಂದಿಷ್ಟು ಪ್ರಶ್ನೆಗಳಿಗೆ ಅವರು ಸಮರ್ಪಕವಾಗಿ ಉತ್ತರಿಸಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಹೊಂದಿದ್ದಾರೆ. ಸೊ ಅವರ ಎಸ್ಐಟಿ ಕಸ್ಟಡಿ ಅಂತ್ಯಗೊಳ್ತಾ ಇದ್ದಂತೆ ಅವ್ರನ್ನ ಜ್ಯುಡಿಷಿಯಲ್ ಕಸ್ಟಡಿಗೆ ವಹಿಸಲಾಗಿದೆ. ಆದರೆ ಇವತ್ತು ಮತ್ತೆ
ಆ ವಿಚಾರಣೆ ಆಗುತ್ತೆ, ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ರೇವಣ್ಣನವರಿಗೆ ಬೇಲ್ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಹಣೆ ಬರಹ ಇವತ್ತು ನಿರ್ಧಾರ ಆಗುತ್ತೆ. ಸೊ ಮತ್ತೊಂದು ಕಡೆ ಪ್ರಜ್ವಲ್ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ, ಅವ್ರು ಯಾವಾಗ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಬೇರೆ ಕಡೆ ಇದ್ರೆ, ಈಗ ಪ್ರಜ್ವಲ್ ಅವರನ್ನ ಸೇವ್ ಮಾಡಕ್ಕೆ ಹೋಗಿ ರೇವಣ್ಣನವರು ತಗ್ಲಾಕೊಂಡಂಗೆ ಕಾಣ್ತಾ ಇದೆ. ಈಗಾಗಲೇ ಆ ಸಂತ್ರಸ್ತಿಯ ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಂತಹ ಸಂತ್ರಸ್ತಿಯ ಸ್ಟೇಟ್ಮೆಂಟ್ ಅನ್ನು ಕೂಡ ಅಧಿಕಾರಿಗಳು ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ರೇವಣ್ಣನವರ ಉತ್ತರವನ್ನ ತಾಳೆ ಹಾಕಿ ನೋಡುವಂತಹ ಕೆಲಸ ಕೂಡ ಈಗಾಗಲೇ ಆಗೋಗಿದೆ. ಇನ್ ಕೇಸ್ ರೇವಣ್ಣನವರಿಗೆ ಬೇಲ್ ಸಿಕ್ಕರೆ ಏನಾಗಬಹುದು, ಮುಂದಿನ ಕಾನೂನು ಪ್ರೊಸೀಜರ್ಸ್ ಅನ್ನ ರೇವಣ್ಣನವರು ನೋಡಿಕೊಳ್ಳಬಹುದು, ಅವರ ಪರವಾಗಿರುವಂತಹ ವಕೀಲರು ನೋಡಿಕೊಳ್ಳಬಹುದು, ಮತ್ತೆ ರೇವಣ್ಣನವರಿಗೆ ಇಂತಹ ಸಂಕಷ್ಟ ಆಗದಂತೆ ನೋಡಿಕೊಳ್ಳುವ ಎಲ್ಲ ಸಾಧ್ಯತೆಗಳಿರುತ್ತೆ, ಇದು ಸಹಜ ಕೂಡ. ಆದ್ರೆ ಮತ್ತೊಂದು ಕಡೆ SIT ಪರ ವಕೀಲರ ವಾದ ಏನು, ರೇವಣ್ಣನವ್ರನ್ನ ಈಗ ನಾವು ಹೊರಗಡೆ ಕಳುಹಿಸಿದ್ರೆ, ಈಗಲೇ ಅವ್ರಿಗೆ ಬೇಲ್ ಕೊಟ್ರೆ ಅವರು ಪ್ರಭಾವ ಬೀರುವಂತಹ ಸಾಧ್ಯತೆಗಳಿರ್ತವೆ. ಸಂತ್ರಸ್ತೆಯರು ಏನಿದ್ದಾರೆ, ಆ ಸಂತ್ರಸ್ತೆಯರು ಯಾರೆಲ್ಲ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೋ ಅವ್ರನ್ನ ಹೆದರಿಸುವಂತಹ ಸಾಧ್ಯತೆಗಳಿರ್ತವೆ, ಸಾಕ್ಷಿ ನಾಶ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಇನ್ನಷ್ಟು ಜನ ಹೆಲ್ಪ್ ಲೈನ್ ಅನ್ನ ಈಗಾಗಲೇ SIT ಅಧಿಕಾರಿಗಳು ಕೂಡ ಬಿಡುಗಡೆಗೊಳಿಸ್ತಾ ಇದ್ದಂತೆ ಸಾಕಷ್ಟು ಜನ ದೂರವಾಣಿ ಕರೆ ಮಾಡೋ ಮೂಲಕ ಅವರ ಮೇಲೆ ದೌರ್ಜನ್ಯ ಆಗಿದೆ ಅಥವಾ ಅವರ ಗೊತ್ತಿರುವವರ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂತಹ ಸಾಕಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅದು ರೇವಣ್ಣನವರ ವಿರುದ್ಧವೂ ಕೇಳಿ ಬಂದಿದೆ, ಪ್ರಜ್ವಲ್ ಅವರ ವಿರುದ್ಧವೂ ಕೂಡ ಕೇಳಿ ಬಂದಿದೆ. ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಗಿದೆ, ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇದರ ಬಗ್ಗೆ ಮತ್ತಷ್ಟು ಲೈವ್ ಮಾಹಿತಿಯನ್ನ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ಏನೇನಾಯ್ತು ಕೋರ್ಟ್ ಅಲ್ಲಿ? ಹಾ ಸಭಾ, ಇವತ್ತಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು SPPಗಳು ಹಾಜರಾಗಿದ್ರು. ಅದನ್ನು ಪ್ರಮುಖವಾಗಿ ನಿನ್ನೆ ಅಷ್ಟೇ ರಾಜ್ಯ ಸರ್ಕಾರ ಇಬ್ಬರು ಹೊಸದಾಗಿ ಹೆಚ್ಚುವರಿ SPPಗಳನ್ನ ನೇಮಕ ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಮೊದಲನೇದಾಗಿ ಜೈನಾ ಕೊಠಾರಿ ಅವರನ್ನ ನೇಮಕ ಮಾಡಿತ್ತು, ಮತ್ತೆ ಇನ್ನೋರ್ವ SPP ಆಗಿ ಅಶೋಕ್ ನಾಯ್ಕ ಅವ್ರನ್ನ ನೇಮಕ ಮಾಡಲಾಗಿತ್ತು. ಇವತ್ತು BN ಜಗದೀಶ್ ಅವರ ಬದಲಾಗಿ ಇವರಿಬ್ಬರು ಕೋರ್ಟ್ಗೆ ಹಾಜರಾಗಿದ್ರು. ಬಂದಂತವರು ಮೊದಲನೇದಾಗಿ ಅರ್ಜಿ ವಿಚಾರಣೆ ಆರಂಭ ಆದ ತಕ್ಷಣವೇ ಅವರು ಪುನಃ ಆಕ್ಷೇಪಣೆ ಸಲ್ಲಿಸಲು ನಮಗೆ ಸೋಮವಾರ ತನಕ ಟೈಮ್ ಬೇಕು ಅಂತೇಳಿ ಮನವಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಸ್ವತಃ ನ್ಯಾಯಾಧೀಶರೇ ಆಕ್ಷೇಪ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡಿದ್ರು. ಯಾಕಂತಂದ್ರೆ ಈ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ಬಾರಿ ಅರ್ಜನೆ ಆಗಿರುವಂತದ್ದು ಪ್ರಕರಣ, ಮತ್ತೆ ಇವತ್ತು ಆಗೋದಿಲ್ಲ, ನೀವು ಇವತ್ತೇ ವಾದ ಮಂಡಿಸಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಅದಲ್ಲದೆ ನೀವು ಆಕ್ಷೇಪಣೆಯನ್ನು ಇವತ್ತೇ ಸಲ್ಲಿಸಬೇಕು ಅಂತೇಳಿ ಸೂಚನೆ ಕೊಟ್ಟರು. ಆದ್ರೆ ಇದಕ್ಕೆ ಜೈನ ಕೊಠಾರಿ ಅವರು ಮತ್ತೆ ಅಶೋಕ್ ನಾಯ್ಕ ಅವರು ಕೆಲವೊಂದಷ್ಟು ಸಮಯಗಳ ಕಾಲ ವಾದ ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಇಲ್ಲ, ನಾವು ಈಗಷ್ಟೇ SPP ಆಗಿ ನೇಮಕ ಮಾಡಿದ್ವಿ, ನಮಗೆ ಟೈಮ್ ಬೇಕು, ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೋಬೇಕಾಗಿದೆ, ಅದಾದ ಬಳಿಕ ನಾವು ವಾದ ಮಂಡಿಸಬಹುದು ಅಂತ ಹೇಳಿದ್ರು. ಆಗ ಜಡ್ಜ್ ಸಹ ಅದಕ್ಕೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಪ್ರತಿದಿನ SPP ಹೊಸದಾಗಿ SPPಗಳು ಆಯ್ಕೆ ಆಗ್ತಾರೆ, ಹಾಗಂತ ನಾವು ಪ್ರತಿ ಬಾರಿಯೂ ನಿಮ್ಗೆ ಟೈಮ್ ಕೊಡ್ಬೇಕಾ, ವಿಚಾರಣೆ ನಡೆಸಲು ನಾನು ರೆಡಿ ಇದ್ದೀನಿ, ನೀವೀಗ ಮಧ್ಯಾಹ್ನ ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸಿ ಅಂತೇಳಿ ಸೂಚನೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಅವರಿಬ್ರು ಕೂಡ ಕೆಲ ನಿಮಿಷಗಳ ಕಾಲ ಜೊತೆ ಮಾತುಕತೆ ನಡೆಸುವಂತ ಕೆಲಸವನ್ನು ಮಾಡಿದ್ರು, ನಮ್ಗೆ ಟೈಮ್ ಬೇಕು ಅಂತ ಪುನಃ ಪುನಃ ಮನವಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಅವರ ಮನವಿಯನ್ನ ಇಲ್ಲಿ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ತಿರಸ್ಕರಿಸುವಂತಹ ಕೆಲಸವನ್ನು ಮಾಡಿದ್ರು. ಮಧ್ಯಾಹ್ನ 2:45ಕ್ಕೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಅದಾದ ಬಳಿಕ ನೀವು ವಾದ ಮಂಡಿಸಬೇಕು ಅಂತ ಹೇಳಿ ಅವರಿಗೆ ಕಡ್ಡಾಯವಾಗಿ ಸೂಚಿಸುವಂತಹ ಕೆಲಸವನ್ನು ಮಾಡಿದ್ರು. ಅರ್ಜಿ ವಿಚಾರಣೆಯನ್ನು ಈಗ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಕೋರ್ಟ್ ಮಾಡಿದೆ. ಈ ಮೂಲಕ ಎಲ್ಲೊಂದ್ ಕಡೆ ಮೊದಲನೇ ದಿನವೇ SPPಗಳಾಗಿ ಬಂದಂತವರಿಗೆ ಟೈಮ್ ಕೇಳಬೇಕು ಅಂದಿದ್ರು, ಅವರಿಗೆ ಒಂದ್ ರೀತಿ ಹಿನ್ನಡೆ ಆಯ್ತು ಅಂತ ಹೇಳ್ಬಹುದು. ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 2 ಬಾರಿ ಈಗ ಅರ್ಜನ್ ಆಗಿರುವಂತದ್ದು, ಮೊನ್ನೆ ಸಿವಿ ನಾಗೇಶ್ ಅವರು ರೇವಣಪುರ ವಕೀಲರು ವಾದ ಮಂಡಿಸುವಂತ ಕೆಲಸ ಮಾಡಿದ್ರು, ಅದಕ್ಕೆ ಜಗದೀಶ್ ಅವರು 2 ಬಾರಿ ಬಂದಂತ ಸಂದರ್ಭದಲ್ಲೂ ಕೂಡ ಅವ್ರು ಯಾವುದೇ ರೀತಿ ವಾದ ಮಂಡಿಸಲಿಲ್ಲ. ಯಾಕಂತಂದ್ರೆ ಬೇರೆ ಬೇರೆ ಕಾರಣಗಳಿಂದ ಕೇಸ್ ಅರ್ಜನ್ ಆಗ್ತಾ ಹೋಯ್ತು. ಈಗ SPPಗಳಾಗಿರುವಂತಹ ಜೈನ ಕೊಠಾರಿ ಮತ್ತೆ ಅಶೋಕ್ ನಾಯ್ಕ ಅವರು ಬಂದಂತಹ ಬಳಿಕ ಈ ರೀತಿ ಕೇಸ್ ಮತ್ತೆ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ಮಧ್ಯಾಹ್ನ 2:45ಕ್ಕೆ ಅವರು ಕಡ್ಡಾಯವಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲೇಬೇಕಾಗುತ್ತೆ ರೇವಣ್ಣ ಅವರ ಜಾಮೀನು ಅರ್ಜಿಗೆ, ಜೊತೆಗೆ ವಾದವನ್ನು ಮಂಡಿಸಲೇಬೇಕಾಗುತ್ತೆ ಸಭಾ. ಓಕೆ, ಇಷ್ಟು ದಿನ ಆಗಿರುವಂತಹ ಬೆಳವಣಿಗೆಗಳನ್ನ ನೋಡೋದಾದ್ರೆ ವಿಷ್ಣು ಪ್ರಸಾದ್, ಮಧ್ಯಾಹ್ನ ಏನ್ ಆಗಬಹುದು ಅಂತ ಅನ್ಸುತ್ತೆ, ಏನ್ ಚಾನ್ಸಸ್ ಇದೆ? ಸಭಾ, ಈ ವಿಚಾರದಲ್ಲಿ ನಾವು ನ್ಯಾಯಾಲಯದ ಆದೇಶವನ್ನ ಪ್ರಿಡಿಕ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಕಡೆನೂ ಮೆರಿಟ್ಸ್ ತುಂಬಾನೇ ಬಹಳ ಮುಖ್ಯವಾಗಿ ಇರುವಂತದ್ದು. ಯಾಕಂತಂದ್ರೆ 2 ಕಡೆನೂ ಕೆಲವೊಂದಷ್ಟು ಮೆರಿಟ್ಸ್ಗಳು ನಿಮಗೆ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಮೊದಲನೇದಾಗಿ ರೇವಣ್ಣ ಅವರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯಲ್ಲಿ ಪಾಯಿಂಟ್ಗಳನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯ ಸಮಸ್ಯೆ ಇದೆ ಅನ್ನುವಂಥದ್ದು ಮೊದಲ ಮೆರಿಟ್ ಆಗಿರುವಂಥದ್ದು. ಎರಡನೇದಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ವಿರುದ್ಧ ನೇರವಾದಂತಹ ಯಾವುದೇ ಆರೋಪಗಳಿಲ್ಲ, ಪುರಾವೆಗಳಿಲ್ಲ,
ಕೇವಲ ಏನೋ ಆರೋಪ ದೂರುದಾರ ಕೊಟ್ಟಿರುವಂತಹ ದೂರಿನಲ್ಲಿ ಹೇಳಿರುವಂತದ್ದು ರೇವಣ್ಣ ಅವರು ಹೇಳಿದ್ದಕ್ಕೆ ಮಾಡಿದೆ ಅನ್ನೋ ಒಂದು ಪಾಯಿಂಟ್ ಅನ್ನು ಅವರು ಉಲ್ಲೇಖವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ರೇವಣ್ಣನವರು ಈಗಾಗಲೇ 4 ದಿನಗಳ ಕಾಲ ವಿಚಾರಣೆ ಎದುರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಲ್ಲದೆ ರೇವಣ್ಣನವರಿಗೆ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಎಸ್ಐಟಿ ಟೀಮ್ ಸತತ ಗಂಟೆಗಳ ಕಾಲ ನಡೆಸಿರುವಂತದ್ದು, ಅದರ ಜೊತೆಗೆ ರೇವಣ್ಣ ಅವ್ರನ್ನ ಕಸ್ಟಡಿ ಪಡ್ಕೊಳ್ಳೋದ್ರಲ್ಲೂ ಕೂಡ ಎಸ್ಐಟಿ ಯಶಸ್ವಿ ಆಗಿರುತ್ತೆ. 4 ದಿನ ಅವ್ರನ್ನ ಕಸ್ಟಡಿ ಕೂಡ ಪಡ್ಕೊಂಡಿರುವಂತದ್ದು, ಇದು ರೇವಣ್ಣ ಪರ ವಕೀಲರಿಗೆ ಇರುವಂತಹ ಮೆರಿಟ್ಸ್. ಆದ್ರೆ ಇನ್ನ ಇನ್ನು ಎಸ್ಐಟಿ ಪರ ಮೆರಿಟ್ಸ್ ಬಗ್ಗೆ ನಾವು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಸ್ಐಟಿ ಕೂಡ ಸ್ಪಷ್ಟವಾಗಿ ಹೇಳುವಂತದ್ದು, ಅವರು ಸರಿಯಾಗಿ ಸ್ಪಂದಿಸಿಲ್ಲ, ತನಿಖೆಗೆ ನಕಾರಾತ್ಮಕವಾಗಿ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಪ್ರಕರಣದಲ್ಲಿ ಆರೋಪಿಯ ವಿರುದ್ಧ ಕೆಲವೊಂದಷ್ಟು ಸಾಕ್ಷಿಗಳಿದೆ, ಬರೀ ದೂರಿನಲ್ಲಿ ಇರುವಂತಹ ಸಾಕ್ಷಿಗಳೇ ಫೈನಲ್ ಅಲ್ಲ, ನಾವು ಬೇರೆ ಸಾಕ್ಷಿಗಳನ್ನ ಕಲೆ ಹಾಕಿದ್ವಿ ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖವನ್ನು ಮಾಡಬಹುದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ 376 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಇದರಲ್ಲೂ ಪ್ರಮುಖವಾಗಿ ವಿಕ್ಟಿಮ್ ನ ಕಿಡ್ನಾಪ್ ಮಾಡಿದಂತಹ ಗಂಭೀರ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬೇರೆಯವರೆಗೂ ಇದೇ ರೀತಿ ಮಾಡಿರ್ಬೋದು ಅನ್ನೋ ಒಂದು ಮೆರಿಟ್ ಕೂಡ ಬಳಸಬಹುದು. ಈಗ ಸುಮಾ ಈ ಎರಡು ಕಡೆಯೂ ಕೂಡ ಸಾಕಷ್ಟು ಮೆರಿಟ್ ಗಳಿದ್ದು, ಅದರ ವಿಚಾರಣೆಯನ್ನ ಆಲಿಸಿದಂತಹ ಬಳಿಕ ನ್ಯಾಯಾಧೀಶರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ. ಥ್ಯಾಂಕ್ ಯು ವಿಷ್ಣು. ಡೀಟೇಲ್ಸ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.